TVS ಅವರು ಇತ್ತೀಚ೿ಗೆ ತನ್ನ ಹಲವಾರು 125 cc ಪ್ರಾಡಕ್ಟ್ಸ್ ನ ಭಾರತದಲ್ಲಿ ಲಾಂಚ್ ಮಾಡಿದ್ದಾರೆ ಈಗ ಅವರದಾದ ಒಂದು ಪಾಪ್ಯುಲರ್ ಜುಪಿಟರ್ ಬ್ರ್ಯಾಂಡ್ ಏನಿದೆ ಅದಕ್ಕೆ ಒಂದು 125 cc ಇಂಜಿನ್ ನ ಕೊಟ್ಟಿ ಭಾರತಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್ ದಿಸ್ ಇಸ್ ಭಾರದ್ವಾಜ್ ಅಂಡ್ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿರುವ ಸ್ಕೂಟರ್ TVS ಜುಪಿಟರ್ 125 ಬನ್ನಿ ಈ ಸ್ಕೂಟರ್ ನ ಎಲ್ಲಾ ಡೀಟೇಲ್ಸ್ ಮತ್ತೆ ಇದರ ಎಲ್ಲಾ ಫೀಚರ್ಸ್ ಈ ವಿಡಿಯೋ ನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ सो निम्स स्कूटर ऐन तर फीचर्स मत यहाँ हेगे अंतकोड़क मुंचे आगे वो बिग्गेस्ट चेंज बेहे हेतनी अब इंजिन आंड मेकानिकल ये जुपिटर 110 आगे TVS मोटर्स सेल बट आ स्कूटर जो स्कूटर अस्टू फीचर्स यहाँ शेर स्टार्टिंग विथ इंजिन सो इत 124.8 सीसी सिंगल सिलेंडर एयर कूल्ड इंजिन इदु एंटॉक 125 सीसी इंजिन अदर तर ऐन सो बिकॉज एंटॉक 125 इंजिन ऐन अब थ्री वाल सेटअप टू वाल सेटअप बरो मत्ते आ वंदु इंजिन ऐन अब परफॉर्मेंस ओरिएंटेड इंजिन बट इदु फ्यूल एफिशिएंसी मत्ते कंफर्ट के कम्यूटर क्लास के सेगमेंट के यहाँ तरह टेलर आगे आरद इंजिन TVS और कोट्टिद्दारे इन्ना इंजिन पवर् फिगर्स बगे मतलब 8.1 BHP आफ् पवर प्रोड्यूस विच इस 1.1 BHP आफ् पवर् लेस् देन वाट एंटॉक इंजिन प्रोड्यूस अदे 1.1 BHP लेस् आगे मत टॉक फिगर्स बंदा इदु 10.5 न्यूटन मीटर्स आफ् टॉक प्रोड्यूस बट एंटॉक इंजिन ऐन अदू कूड़ा सेम 10.5 न्यूटन मीटर्स आफ् टॉक प्रोड्यूस सो इंजिन जो एरडु इंपॉर्टेंट फीचर को इंटीग्रेटेड स्टार्टर जनरेटर अंत करितर TVS सो इतने साइलेंट स्टार्ट के हेल्प आगते अब तोर्स्ती नोड़ी एक्चुअली की ऑन जस्ट इलों सेल्फ स्टार्टर बटन ऐन ब्रेक इटकोंडु जस्ट थंब माड्रे साकु गाड़ी स्टार्ट आगक शुरू आगते अदर जोतेगे सेकेंड फीचर नानेन हेळिदे अदु कूड इदे अदु एनु अंतंद्रे TVS ना इंटेलिगो ऑटो स्टार्ट स्टॉप सिस्टम सो इवाग नीवु गाड़ी आइडल बिट्टाग इल्ल एक्चुअली ओंदु स्विच इदे आ स्विच ना नीवु ऑटो स्टार्ट स्टॉप सिस्टम ना एनेबल माडबहुदु ಯಾವಾಗ ಗಾಡಿ ಐಡಲ್ ಆಗುತ್ತೋ ಅವಾಗ ನಿಮಗೆ ಲೈಟ್ ನ ಬ್ಲಿಂಕ್ ಆಗ ಶುರು ಆಗುತ್ತೆ ಬಿಕಾಸ್ ಇದು ಒಂದು ಐಡಲ್ ಅಲ್ಲಿ ನಡೀತಾ ಇದೆ ಅಂತ ಅವಾಗ ಸ್ಕೂಟರ್ ಆಟೋಮ್ಯಾಟಿಕ್ ಆಗಿ ಒಂದು 5 ಟೈಮ್ಸ್ ಲೈಟ್ ಬ್ಲಿಂಕ್ ಆಗಿ ಸ್ಕೂಟರ್ ನ ಸ್ಟಾಪ್ ಆಗುತ್ತೆ ಸೋ ಇವಾಗ ಆಗ್ಲೇ ಒಂದು 2 3 ಸಲಿ ಬ್ಲಿಂಕ್ ಆಗಿದೆ ನೋಡಿ ಇವಾಗ ಸ್ಟಾಪ್ ಆಗುತ್ತೆ ಸ್ಕೂಟರ್ ಇದನ್ನ ಸ್ಟಾಪ್ ಆದಾಗ ಸೋ ಇವಾಗ ಹೆಂಗೆ ಈ ತರ ಸ್ಟಾಪ್ ಆಯ್ತಲ್ಲ ಅದೇ ತರನೇ ನೀವು ಈಜಿಯಾಗಿ ಸ್ಟಾರ್ಟ್ ಮಾಡಬಹುದು ಅದು ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗಲೇ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ಇಂಟೆಲಿಗೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ನ TVS ಅವರು ಕೊಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ತರ ಒಂದು ಟ್ರಾಫಿಕ್ ಅಲ್ಲಿ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಸ್ಕೂಟರ್ ಸ್ಟಾಪ್ ಆಗಿ ಅಕಸ್ಮಾತ್ ನೀವು ವಾಪಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಬ್ರೇಕ್ ಹಿಡ್ದಿ ಜಸ್ಟ್ ಥ್ರಾಟಲ್ ನ ಬ್ಲಿಪ್ ಮಾಡಿದ್ರೆ ಸಾಕು ಈ ತರ ಸ್ಕೂಟರ್ ಸ್ಟಾರ್ಟ್ ಆಗುತ್ತೆ ಸೋ ಇದು ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ಫ್ಯೂಲ್ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ಕಾಸ್ಟ್ ಎಫೆಕ್ಟಿವ್ನೆಸ್ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಸೋ ಇದು ಇಂಜಿನ್ ವೈಸ್ ಅಲ್ಲಿ ಆಗಿರೋ ಒಂದು ಹೊಸ ಫೀಚರ್ಸ್ ಈ ಜುಪಿಟರ್ 125 ಅಲ್ಲಿ ಇವಾಗ ಇದರ ಮೆಕ್ಯಾನಿಕಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ सो जुपिटर 125 ना मेकानिकल्स बगे मातारण मोदलनेदागी स्कूटर ना सस्पेंशन बगे अदु मुंदे निम्गे टेलिस्कोपिक यूनिट सिगुत्ते आदरे हिंदे निम्गे 3 स्टेप अडजस्टेबल गैस चार्ज्ड मोनोशॉक यूनिट सिगुत्ते इदु 3 स्टेप अडजस्टेबल ना आग्ले हेळिदंगे ओंदु मीडियम सॉफ्ट एंड हार्ड मूरु सेटअप अल्ली नीवु चूज माड्कोळ्ळबहुदु एंड मैन्युअली नीवे आरामागि अडजस्ट माड्कोळ्ळबहुदु अदन्न निम्म ओंदु प्रीलोड ओंदु वेट तक्कंते ई स्कूटर गे अदर जोते निम्गे ब्रेकिंग गे बंदाग मुंदे ಇಲ್ಲಿ ಒಂದು 220 mm ಡಿಸ್ಕ್ ಬ್ರೇಕ್ ಸಿಗುತ್ತೆ ಹಿಂದೆ 130 mm ಡ್ರಮ್ ಬ್ರೇಕ್ ಸಿಗುತ್ತೆ ಹಾಗೆ ಇದರ ಜೊತೆಗೆ TVS ಅವರು ನಿಮಗೆ ಕಾಂಬಿ ಬ್ರೇಕ್ ಸಿಸ್ಟಮ್ ಏನು ಬರುತ್ತೆ ಅಂದ್ರೆ ಮುಂದೆ ಬ್ರೇಕ್ ಅಪ್ಲೈ ಮಾಡಿದಾಗ ಹಿಂದೆ ಕೂಡ ತಾನಾಗೆ ತಾನ ಅಪ್ಲೈ ಆಗುತ್ತೆ ಆ ತರ ಒಂದು ಬ್ರೇಕಿಂಗ್ ಸಿಸ್ಟಮ್ ನ ಸೇಫ್ಟಿ ಫೀಚರ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ ಅದು ಒಂದು ಮ್ಯಾಂಡೇಟೆಡ್ ಲಾ ಕೂಡ ಗವರ್ನಮೆಂಟ್ ಕಡೆಯಿಂದ ಸೋ ಅದು ಕೂಡ ನಿಮಗೆ ಫೀಚರ್ ಇದರಲ್ಲಿ ಬರುತ್ತೆ ಅದರ ಜೊತೆಗೆ ನಿಮಗೆ ಈ ನಾನು ಆಗ್ಲೇ ಹೇಳಿದಂಗೆ ಬ್ರೇಕಿಂಗ್ ಈ ಒಂದು ವೇರಿಯಂಟ್ ಏನಿದೆ ಇದೊಂದು ಟಾಪ್ ಸ್ಪೆಕ್ ವೇರಿಯಂಟ್ ಅದಕ್ಕೆ ನಿಮಗೆ ಮುಂದೆ ಡಿಸ್ಕ್ ಸಿಗುತ್ತೆ ಮತ್ತೆ ಹಿಂದೆ ಡ್ರಮ್ ಸಿಗುತ್ತೆ ಇದರಲ್ಲಿ ಇನ್ನ ಎರಡು ವೇರಿಯಂಟ್ ಇದೆ ಮಿಡ್ ಸ್ಪೆಕ್ ವೇರಿಯಂಟ್ ಅಲ್ಲಿ ಬರೇ ಎರಡು ಅಲಾಯ್ ವೀಲ್ ಸಿಗುತ್ತೆ ಬಟ್ ಮುಂದೆ ಹಿಂದೆ ಎರಡು ಕಡೆ ಡ್ರಮ್ ಬ್ರೇಕ್ ಸೆಟಪ್ ಸಿಗುತ್ತೆ ಇನ್ನ ಕೊನೆಯದಾಗಿ ಅಂದ್ರೆ ಬೇಸ್ ವೇರಿಯಂಟ್ ಏನಿದೆ ಆ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೂಡ ಸಿಗಲ್ಲ ಬರೇ ನಿಮಗೆ ಸ್ಟೀಲ್ ವೀಲ್ಸ್ ಏನಿದೆ ಅದನ್ನ ಮಾತ್ರ ಸಿಗುತ್ತೆ ಅಂಡ್ ಎರಡು ಕಡೆ ಡ್ರಮ್ ಬ್ರೇಕ್ ಆಗಿರುತ್ತೆ ಸೋ ಇದು ಈ ಸ್ಕೂಟರ್ ನ ಮೆಕ್ಯಾನಿಕಲ್ಸ್ ಅಂಡ್ ಸೆಟಪ್ ಸೋ
ಸೊ ಈಗ ನಾವು ಟಿ ವಿ ಎಸ್ ಜುಪಿಟರ್ 125cc ಸ್ಕೂಟರ್ ನ ಟಿ ವಿ ಎಸ್ ಟೆಸ್ಟ್ ಟ್ರ್ಯಾಕ್ ಏನಿದೆ ಹೊಸೂರಲ್ಲಿ ಅಲ್ಲಿ ಓಡಿಸ್ತಾ ಇದೀವಿ. ಅಲ್ಲಿ ಓಡಿಸಿದಾಗ ನಮಗೆ ಈ ಸ್ಕೂಟರ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಒಂದು ಫ್ಯೂ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಇದರ ಇಂಜಿನ್ ಬಗ್ಗೆ ಶುರು ಮಾಡೋಣ. ಇದರ ಇಂಜಿನ್ ರೆಸ್ಪಾನ್ಸಿವ್ನೆಸ್ ತುಂಬಾ ಸ್ಮೂತ್ ಆಗಿದೆ. ನಾನಾಗ್ಲೇ ಹೇಳ್ದಂಗೆ ಇಂಜಿನ್ ಪೂರ್ತಿ ನಿಮಗೆ ಹೇಗೆ ಒಂದು ವರ್ಕಿಂಗ್ ಇದೆಯಲ್ಲ ಅದು ಕೂಡ ತುಂಬಾ ಸ್ಮೂತ್ ಆಗಿದೆ. ಬಿಕಾಸ್ ಒಳಗಡೆ ನಿಮಗೆ ಟಿ ವಿ ಎಸ್ ಅವರು ತುಂಬಾ ಒಂದು ಲೈಟ್ ಕಾಂಪೋನೆಂಟ್ಸ್ ನ ಯೂಸ್ ಮಾಡಿದ್ದಾರೆ. ಅದು ಕ್ರ್ಯಾಂಕ್ ಶಾಫ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಕ್ಯಾಮ್ ಬೆಲ್ಟ್ ಆಗಿರ್ಬೋದು, ಅದು ಕೂಡ ಎಲ್ಲ ಲೈಟರ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಒಂದು ಸ್ಮೂತ್ ಸೆಟಪ್ ನ ಕೊಟ್ಟಿದ್ದಾರೆ ಇಂಜಿನ್ಗೆ. 0 to 60 ನಿಮಗೆ ತುಂಬಾ ಚೆನ್ನಾಗಿ ಒಂದು ಪವರ್ ಕೊಡುತ್ತೆ. ಬಟ್ 60 ಆದ್ಮೇಲೆ ಸ್ವಲ್ಪ ನಿಮಗೆ ಲೀನಿಯರ್ ಆಗಿ ಪವರ್ ಡೆಲಿವರಿ ಶಿಫ್ಟ್ ಆಗುತ್ತೆ. ಸೊ ಈ ತರ ಒಂದು ಪವರ್ ಡೆಲಿವರಿ ಏನಿದೆ ಈ ಸ್ಕೂಟರ್ದು ಈ ತರ ನಿಮ್ಗೆ ನೋಡಕ್ ಸಿಗುತ್ತೆ. ಬಟ್ ಅದ್ರ ಜೊತೆಗೆ ಈ ಸ್ಕೂಟರ್ ನಾನಾಗ್ಲೇ ಹೇಳ್ದಂಗೆ ಒಂದು ಕಮ್ಯೂಟರ್ ಸೆಗ್ಮೆಂಟ್ ಗೆ ಟಾರ್ಗೆಟ್ ಮಾಡಿರೋದ್ರಿಂದ ಟಿ ವಿ ಎಸ್ ಅವರು ಪರ್ಫಾರ್ಮೆನ್ಸ್ ಜೊತೆಗೆ ಒಂದು ಮೈಲೇಜ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದನ್ನ ಹೇಗೆ ಒಂಥರ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ಈ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ನಿಮಗೆ ಇನ್ಸ್ಟಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ಎರಡೂ ನೋಡಕ್ ಸಿಗುತ್ತೆ. ಮತ್ತೆ ಈಕೋನ್ ಪವರ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಮೂರು ಯೂನಿಟ್ಸ್ ಇಂದ ನೀವು ಆಕ್ಚುಲಿ ನಿಮ್ಮ ಡ್ರೈವಿಂಗ್ ಸ್ಟೈಲ್ ಫೀಡ್ಬ್ಯಾಕ್ ತಗೊಂಡು ಏನು ಕನ್ಸೋಲ್ ಹೇಳುತ್ತೆ ಅದ್ರ ತಕ್ಕಂಗೆ ಚೇಂಜ್ ಮಾಡಿಕೊಂಡು ಒಂದು ಫ್ಯೂಲ್ ಎಫಿಷಿಯೆಂಟ್ ರೈಡಿಂಗ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ಆಕ್ಚುಲಿ ನೋಡ್ತಿರ್ಬೇಕಾದ್ರೆ ತುಂಬಾ ಥ್ರೋಟಲ್ ರೆಸ್ಪಾನ್ಸ್ ಕೊಟ್ಟರೆ ಇನ್ಸ್ಟಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ ಕಡಿಮೆ ಇರುತ್ತೆ, ಸ್ವಲ್ಪ ಸ್ಮೂತ್ ಆಗಿ ಓಡಿಸ್ತಾ ಇದ್ರೆ ಸ್ವಲ್ಪ ಈಸಿಯಾಗಿ ಓಡಿಸ್ತಾ ಇದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದರಿಂದ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಹೇಗೆ ನಿಮ್ಮ ಸ್ಕೂಟ್ರಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಕಂಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಇವಾಗ ಬ್ರೇಕಿಂಗ್ ಆ್ಯಂಡ್ ಸಸ್ಪೆನ್ಷನ್ ಬಗ್ಗೆ ಹೇಳೋಣ. ಸೊ ಬ್ರೇಕಿಂಗ್ ಎರಡೂ ಕಡೆ ನಿಮಗೆ ಈ ಒಂದು ವೇರಿಯಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಮತ್ತೆ ಡ್ರಮ್ ಬ್ರೇಕ್ ಸಿಗೋದ್ರಿಂದ ನಾನು ಆಕ್ಚುಲಿ ಓಡಿಸಿದಾಗ ತುಂಬಾ ಚೆನ್ನಾಗಿತ್ತು. ಬೈಟು ಪ್ರೋಗ್ರೆಷನ್ ಕೂಡ ತುಂಬಾ ಚೆನ್ನಾಗಿತ್ತು, ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಇದರಲ್ಲಿ ಮ್ಯಾಕ್ಸಿಸ್ ಟೈರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮ್ಗೊಂದು ಗ್ರಿಪ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ ಸಸ್ಪೆನ್ಷನ್ ಸೆಟಪ್ಗೆ ಬಂದಾಗ ಇದೊಂದು ಸ್ವಲ್ಪ ಸಾಫ್ಟರ್ ಸೈಡ್ ಸೆಟಪ್ನ ಜುಪಿಟರ್ 125ಗೆ ಟಿ ವಿ ಎಸ್ ಅವರು ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನೀವು ಬ್ಯಾಡ್ ರೋಡ್ಸ್ ಮತ್ತೆ ಒಂದು ಹಳ್ಳದಿಣ್ಣೆ ರಸ್ತೆ ಇದ್ರೆ ಅಲ್ಲಿ ನಿಮಗೆ ನೀಟಾಗಿ ಬಂಪ್ನ ಸೋಕಪ್ ಮಾಡುತ್ತೆ. ಬಟ್ ಇದರ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಅಕಸ್ಮಾತ್ ನೀವೇನೋ ಒಂದು ಅಗ್ರೆಸಿವ್ ಕಾರ್ನರ್ ತಗೊಂತ ಇದ್ರೆ ಅವಾಗ ಒಂದು ಸ್ವಲ್ಪ ನಿಮಗೆ ಇಂಬ್ಯಾಲೆನ್ಸ್ ಅನ್ಸ್ಬೋದು. ಬಟ್ ಆ ಒಂದು ಇಂಬ್ಯಾಲೆನ್ಸ್ನ ಟಿ ವಿ ಎಸ್ ಅವರು ನಿಮಗೆ ಒಂದು ಈ ಶಾಸಿ ಏನಿದೆ ಡಬಲ್ ಕ್ರೆಡಲ್ ಫ್ರೇಮ್ ಶಾಸಿ ಅದರಿಂದ ಕ್ಯೂರ್ ಮಾಡಿದ್ದಾರೆ. ಅಷ್ಟು ನಿಮಗೆ ತುಂಬ ಇಂಬ್ಯಾಲೆನ್ಸ್ ಅನ್ಸಲ್ಲ, ಎಲ್ಲೋ ಒಂದೊಂದು ಕಡೆ ನಿಮಗೆ ಅವಾಗವಾಗ ಅನ್ನಿಸ್ಬೋದು. ಬಟ್ ಇದು ಒಂದು ರೈಟ್ ಕ್ವಾಲಿಟಿ ಏನಿದೆ ಜುಪಿಟರ್ 125 ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ನಿಮ್ಗೆ ಆಗಲೇ ಪರಿಚಯ ಮಾಡಿಸ್ಕೊಟ್ಟಂಗೆ ಅದೊಂದು ಇಂಟೆಲಿಜೆಂಟ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಏನು ಕೊಟ್ಟಿದ್ದಾರೆ ಅದು ಕೂಡ ನಿಮಗೆ ತುಂಬಾ ಒಂದು ಫ್ಯೂಲ್ ಎಫಿಷಿಯೆಂಟ್ ರೈಡಿಂಗ್ ಸಿಟಿ ಟ್ರಾಫಿಕ್ ಅಲ್ಲಿ ಎಸ್ಪೆಷಲಿ ಹೆಲ್ಪ್ ಆಗುತ್ತೆ. ತುಂಬಾ ಒಂದು ಇಂಡಿಕೇಶನ್ ಕೊಟ್ಟು ನಿಮಗೆ ಆರಾಮಾಗಿ ಒಂದು ಫ್ಯೂಲ್ ಎಫಿಷಿಯೆಂಟ್ ರೈಡ್ ಎಲ್ಲಾ ಕಡೆನೂ ಮಾಡೋ ತರ ಒಂದು ಫೀಚರ್ನ ಟಿ ವಿ ಎಸ್ ಅವರು ಕೊಟ್ಟಿದ್ದಾರೆ. ಎಸ್, ಇದು ಒಂದು ಒಳ್ಳೆ ಅಡಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜುಪಿಟರ್ 125 ಅಲ್ಲಿ. ಸೊ ಈಗ ನೀವು ಕೇಳಿದ್ರಿ ಜುಪಿಟರ್ 125 ನ ಮೆಕ್ಯಾನಿಕಲ್ಸ್ ವೈಸ್. ಬಟ್ ಈಗ ಕಂಫರ್ಟ್ಗೆ ಬಂದಾಗ ಈ ಜುಪಿಟರ್ 125ಗೆ ಒಂದು ಲಾಂಗ್ ಸೀಟ್ನ ಕೊಟ್ಟಿದ್ದಾರೆ. ಈ ಲಾಂಗ್ ಸೀಟಿಂದ ನೀವು ರೈಡರ್ ಮತ್ತೆ ಪಿಲಿಯನ್ ತುಂಬ ಈಸಿಯಾಗಿ ಕುತ್ಕೊಳ್ಬಹುದು. ಮತ್ತೆ ಒಂದು ವೆಲ್ ಕುಷನ್ಡ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಫ್ಲೋರ್ ಬೋರ್ಡ್ ಏನು ನೋಡ್ತಾ ಇದ್ದಾರೆ ಅದು ಕೂಡ ತುಂಬ ವೈಡ್ ಆಗಿದೆ. ನಿಮ್ಮ ಫುಟ್ನ ತುಂಬ ವೈಡ್ ಆಗಿಟ್ಟು ಒಳ್ಳೆ ಒಂದು ಗುಡ್ ರೈಡಿಂಗ್ ಪೊಸಿಷನ್ನ ಕಂಡ್ಕೊಳ್ಬಹುದು. ಬಟ್ ಪಿಲಿಯನ್ ರೈಡರ್ ಏನಿದ್ದಾರೆ ಅವ್ರಿಗೆ ಒಂದು ಫುಟ್ ರೆಸ್ಟ್ನ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಬಟ್ ಡಿಸೈನ್ ಏನಿದೆ ಅದು ಚೆನ್ನಾಗಿದೆ. ಬಟ್ ಫಂಕ್ಷನಾಲಿಟಿ ಸ್ವಲ್ಪ ಸ್ಲಿಪ್ ಆಗುತ್ತೆ ಅನಿಸುತ್ತೆ ವೆಟ್ ಕಂಡೀಷನ್ಸಲ್ಲಿ. ಅದೊಂದು ಸ್ವಲ್ಪ ಗ್ರಿಪ್ಪಿ ಫುಟ್ ಪೇ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೊ ಇದು ನಮ್ಮ ಜುಪಿಟರ್ 125ನ ಸ್ವಲ್ಪ ಹೊತ್ತು ಟಿ ವಿ ಎಸ್ ಟೆಸ್ಟ್ ಟ್ರ್ಯಾಕ್ ಅಲ್ಲಿ ಓಡಿಸಿದಾಗ ನಮಗೆ ಅನಿಸಿದ್ದು ಈ ಸ್ಕೂಟರ್ ಬಗ್ಗೆ. ಇವಾಗ ಈ ಸ್ಕೂಟರ್ನ ಫೀಚರ್ಸ್ ಮತ್ತೆ ಡಿಸೈನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಈಗ ನಿಮಗೆ ಈ ಹೊಸ ಜುಪಿಟರ್ 125 ಏನಿದೆ ಅದರ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಹಲವಾರು ಫೀಚರ್ಸ್ ತುಂಬ ಚೆನ್ನಾಗಿದೆ. ಬಟ್ ಈ ಒಂದು ಫೀಚರ್ಸ್ ಮೆನ್ಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಫೀಚರ್ನ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂದರೆ ಟಿ ವಿ ಎಸ್ ಅಲ್ಲಿ ನೀವು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇರೋದ್ರಿಂದ ಇದರಲ್ಲಿ ಸೈಡ್ ಸ್ಟ್ಯಾಂಡ್ನ ತೆಗೆದಾಗ ಇದೊಂದು ಬೀಪ್ ಸೌಂಡ್ ಕೇಳಿಬರುತ್ತೆ. ಇದೊಂದು ಸ್ವಲ್ಪ ಈ ಬೀಪ್ ಸೌಂಡ್ ಕೊಡದೆ ಇಂಜಿನ್ ಸ್ಟಾರ್ಟ್ ಆಗದೆ ಇರೋ ಥರ ಮಾಡಿದರೆ ಚೆನ್ನಾಗಿರೋದು. ಈ ಒಂದು ಫೀಚರ್ನ ಮೇ ಬಿ ಫ್ಯೂಚರ್ ಮಾಡೆಲ್ಸಲ್ಲಿ ಅವರು ಚೇಂಜ್ ಮಾಡ್ಬೋದು. ಇದನ್ನು ಕಟ್ ಆಫ್ ಮಾಡ್ತೀನಿ ಇವಾಗ. ಸೊ ಇದು ಒಂದು ಫೀಚರ್ ಚೆನ್ನಾಗಿರ್ಬೋದಾಗಿತ್ತು. ಇನ್ನು ಈ ಹೊಸ ಫೀಚರ್ಸ್ ಏನೇನಿದೆ ಅಂತ ಇವಾಗ ಹೇಳ್ಕೊಡ್ತೀನಿ. ಸೊ ಈ ಹೆಡ್ಲೈಟಿಂದ ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಈ ಇಂಡಿಕೇಟರ್ ಏನಿದೆ ಅದರಲ್ಲಿ ನಿಮಗೆ ಎಲ್ ಇ ಡಿ ಡಿ ಆರ್ ಎಲ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇದು ಒಂದು ಒಳ್ಳೆ ಫೀಚರ್, ಇವಾಗೆಲ್ಲ ತುಂಬ ವೆಹಿಕಲ್ಗಳಲ್ಲಿ ಕಾಮನ್ ಆಗ್ತಿದೆ. ಸೊ ಅದನ್ನು ಟಿ ವಿ ಎಸ್ ಅವರು ಇಂಟಿಗ್ರೇಟ್ ಮಾಡಿದ್ದಾರೆ ಈ ಜುಪಿಟರ್ 125 ಅಲ್ಲಿ. ಇನ್ನು ಹೆಡ್ಲೈಟಿಂದ ಸ್ವಲ್ಪ ಮೇಲ್ಗಡೆ ಬಂದು ಹಿಂದೆ ಬಂದಾಗ ನಿಮಗೆ ಒಂದು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದಕ್ಕೆ ಕಂಡುಬರುತ್ತೆ.
ಎಸ್ ಇದರಲ್ಲಿ ಅನಲಾಗ್ ಏನಿದೆ ಅದು ಒಂದು ಸ್ಪೀಡೋಮೀಟರ್ ಆಗಿದೆ, ಬಟ್ ಡಿಜಿಟಲ್ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅದು ಬ್ಲೂ ಕಲರ್ ಬ್ಯಾಕ್ಲೈಟ್ನ ಹೊಂದಿದೆ. ಅದರಿಂದ ನಿಮಗೆ ಹಲವಾರು ಇನ್ಫಾರ್ಮೇಷನ್ ಸಿಗುತ್ತೆ, ಅದು ಟೈಮ್ ಆಗಿರ್ಬೋದು, ಮತ್ತು ಫ್ಯೂಲ್ ಗೇಜ್ ಆಗಿರ್ಬೋದು, ಟ್ರಿಪ್ ಮೀಟರ್ಸ್ ಆಗಿರ್ಬೋದು, ಮತ್ತು ಆ್ಯಾವ್ರೇಜ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಇದೆಲ್ಲನೂ ನಿಮಗೆ ಡೇಟಾ ನೋಡೋಕೆ ಸಿಗುತ್ತೆ. ಅದ್ರ ಜೊತೆಗೆ ಟೆಲ್ ಟೇಲ್ ಸೈನ್ಸ್ ಅಂತ ಏನಂತಾರೆ ಅಂದರೆ ಇಂಡಿಕೇಷನ್ಸ್ ಏನಂತಾರೆ, ಅದು ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಆ ಎಲ್ ಸಿ ಡಿ ಮೇಲ್ಗಡೆ ಕೊಟ್ಟಿದ್ದಾರೆ. ದಟ್ ಶುಡ್ ಬಿ ಇನ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್, ಮತ್ತು ಈಕೋ ಆ್ಯಂಡ್ ಪವರ್ ಮೋಡ್ಸ್ ಏನಿದೆ ಇಂಜಿನ್, ಮತ್ತು ಇಂಡಿಕೇಷನ್ ಏನಿರುತ್ತೆ ಅದನ್ನು ಎಲ್ಲ ಟೆಲ್ ಟೇಲ್ ಸೈನ್ಸ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಎರಡು ಬಟನ್ ಇದೆ ನಿಮಗೆ, ಮೋಡ್ ಆ್ಯಂಡ್ ಸೆಟ್ ಅಂತ. ಅದೆರಡನ್ನು ಯೂಸ್ ಮಾಡಿ ನೀವು ಆ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಇರೋ ಡೇಟಾನ ನೋಡ್ಬೋದು, ಮತ್ತು ಸೆಟ್ ಮಾಡ್ಕೊಳ್ಬೋದು, ಚೇಂಜ್ ಮಾಡ್ಕೊಳ್ಬೋದು ರೀಸೆಟ್ ಥರ. ಸೊ ಅದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಸ್ವಲ್ಪ ಹ್ಯಾಂಡಲ್ ಬಾರ್ಗೆ ಆ ಕಡೆ ಈ ಕಡೆ ಬಂದಾಗ ನಿಮಗೆ ಸ್ವಿಚ್ ಗೇರ್ ಕಂಡು ಬರುತ್ತೆ. ಎಸ್, ಇದು ಒಂದು ಪ್ರೀಮಿಯಂ ಸ್ಕೂಟರ್ ಆಗಿರೋದ್ರಿಂದ ಸ್ವಿಚ್ ಗೇರ್ ಇನ್ನು ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು, ಬಟ್ ವೆರಿ ಟ್ಯಾಕ್ಟೈಲ್, ಯೂಸ್ ಮಾಡೋದಕ್ಕೆ ತುಂಬ ಈಸಿ, ಯಾವುದೇ ಥರ ಒಂದು ಕಷ್ಟ ಆಗಲ್ಲ ನಿಮಗೆ ಸ್ವಿಚ್ ಗೇರ್ನ ಯೂಸ್ ಮಾಡೋದಕ್ಕೆ. ಇನ್ನು ಸ್ವಲ್ಪ ಹೆಡ್ಲೈಟ್ ಕಡೆಯಿಂದ ಫ್ರಂಟ್ ಎಪ್ರನ್ ಹಿಂದೆ ಬಂದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಫ್ಯೂಲ್ ಫಿಲ್ಲರ್ ಕ್ಯಾಪ್ ಏನಿದೆ ಅದು ಕಂಡು ಬರುತ್ತೆ. ಮಧ್ಯದಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ನಿಮ್ಮ ಲಗೇಜ್ನ ಹುಕ್ ಮಾಡೋದಕ್ಕೆ, ಮತ್ತು ರೈಟ್ ಸೈಡಲ್ಲಿ ಕಬಿ ಹೋಲ್ ಏನಿದೆ ಅದು ಕೂಡ ಕಂಡು ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಈಸಿ ಆಗೋದಕ್ಕೆ ಮತ್ತು ನಿಮ್ಮ ಫೋನ್ನ ಚಾರ್ಜ್ ಮಾಡೋದಕ್ಕೆ ಒಂದು ಯು ಎಸ್ ಬಿ ಚಾರ್ಜ್ ಕೊಟ್ಟು ಆ ಹೋಲಲ್ಲಿ ನೀವು ಆರಾಮಾಗಿ ನಿಮ್ಮ ಫೋನ್ನ ರೆಸ್ಟ್ ಮಾಡ್ಬೋದು. ಒಂದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂತಂದರೆ, ಟಿ ವಿ ಎಸ್ ಅವರು ತನ್ನ ಒಂದು ಇಂಜಿನ್ಯೂಟಿ ಇಂಜಿನಿಯರಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದನ್ನು ಯೂಸ್ ಮಾಡಿ ಒಂದೇ ಕೀ ಸ್ಲಾಟಲ್ಲಿ ನಿಮಗೆ ಸೀಟ್ ಆಪರೇಷನ್, ಫ್ಯೂಲ್ ಫಿಲ್ಲರ್ ಕ್ಯಾಪ್ ಆಪರೇಷನ್, ಮತ್ತು ಇಗ್ನಿಷನ್ ಆಪರೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಆಗಲೇ ಸ್ಕೂಟರ್ ಒಂದು ಆನ್ ಪೊಸಿಷನ್ನಲ್ಲಿದೆ. ಫ್ಯೂಲ್ ಫಿಲ್ಲರ್ ಕ್ಯಾಪ್ ನೀವು ಅಕಸ್ಮಾತ್ ಏನಾದ್ರು ತೆಗಿಬೇಕು, ರಿಮೂವ್ ಮಾಡಬೇಕು ಅಂತಂದರೆ ಆಫ್ ಮಾಡಿ ಇದನ್ನು ಪುಷ್ ಮಾಡಿ ಈ ಕಡೆ ತಿರುಗಿಸಿದ್ರೆ ಫ್ಯೂಲ್ ಫಿಲ್ಲರ್ ಕ್ಯಾಪ್ ನಿಮಗೆ ಓಪನ್ ಆಗುತ್ತೆ. ಸೊ ಇದನ್ನು ಮುಚ್ಚೋಣ. ಇವಾಗ ನಿಮಗೆ ಸೀಟ್ ಹೇಗೆ ಓಪನ್ ಆಗುತ್ತೆ ಅಂತ ತೋರಿಸ್ತೀನಿ. ಏನಿಲ್ಲ, ರೆಸ್ಟಿಂಗ್ ಪೊಸಿಷನಲ್ಲಿದ್ದಾಗ ನೀವು ಲೆಫ್ಟ್ ಸೈಡ್ಗೆ ಕ್ರ್ಯಾಂಕ್ ಮಾಡಿದಾಗ ಸೀಟ್ ಕೂಡ ಓಪನ್ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ, ಟಿ ವಿ ಎಸ್ ಅವರು ಇದಕ್ಕೆ ಒಂದು 33 liters ಆಫ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ. ಅಂಡರ್ ಸೀಟ್ ಸ್ಟೋರೇಜ್ ಆ್ಯಂಡ್ ನಿಮಗೆ ಒಂದು LED ಲೈಟಿಂಗ್ ಕೂಡ ಇದೆ, ಅದನ್ನು ಸ್ವಲ್ಪ ನೀವು ಮೇಲೆತ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಒಳ್ಳೆ ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು 33 liter ಬೂಟ್ ಸ್ಪೇಸಲ್ಲಿ ಟಿ ವಿ ಎಸ್ ಅವರು 2 ಹೆಲ್ಮೆಟ್ ಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಆ್ಯಕ್ಚುಲಿ ಸ್ಕೂಟರ್ನಲ್ಲಿ ನೋಡಿದ್ವಿ, 2 ಫುಲ್ ಫೇಸ್ ಮಿಡ್ ಸೈಜ್ ಹೆಲ್ಮೆಟ್ಗಳು ಇದರಲ್ಲಿ ಆರಾಮಾಗಿ ಫಿಟ್ ಆಗುತ್ತೆ. ಒಂದು ನೀವು ಆ್ಯಕ್ಚುಲಿ ಹೋಗ್ತಿರ್ಬೇಕಂದ್ರೆ ನೀವು ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ನಿಮ್ಮ ಪಿಲಿಯನ್ ರೈಡರ್ನ ನೀವು ಎಲ್ಲಿಂದ ನಾವು ಪಿಕಪ್ ಮಾಡ್ಕೊಳ್ಬೇಕಂದ್ರೆ ಅವ್ರಿಗೂ ಒಂದು ಹೆಲ್ಮೆಟ್ ಇರಲ್ಲ, ಅದನ್ನು ನೀವು ಆ್ಯಕ್ಚುಲಿ ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ. ಇವಾಗ ಈ ಸ್ಕೂಟ್ರಲ್ಲಿ ಆ ಥರ ಏನು ಒಂದು ತೊಂದರೆ ಇರಲ್ಲ. ಸೊ ಇವಾಗ ಸೀಟ್ನ ಮುಚ್ಚೋಣ, ಮತ್ತು ಇನ್ನು ಹಲವಾರು ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಬರೋಣ, ಅದು ಈ ಸ್ಕೂಟರಲ್ಲಿರುವ ಫ್ಯೂಲ್ ಟ್ಯಾಂಕ್. ಎಸ್, ನೀವು ನಾರ್ಮಲಿ ಜನರಲಿ ಸ್ಕೂಟರ್ಸಲ್ಲಿ ಅಂಡರ್ ಸೀಟ್ ಕೆಳಗಡೆ ಇರುತ್ತೆ, ಮತ್ತು ಇಲ್ಲ ಸೀಟ್ ಏಪ್ರನ್ ಏನಿದೆ ರೇರ್ ಏಪ್ರನ್ ಅಲ್ಲಿ ಹಿಂದೆ ಅವರು ಇದು ಫಿಕ್ಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಟಿ ವಿ ಎಸ್ ಅವರು ನಾನಾಗಲೇ ಹೇಳ್ದಂಗೆ ಅವರ ಇಂಜಿನ್ಯೂಟಿ ಇಂಜಿನಿಯರಿಂಗ್ ಏನಿದೆ ಅದನ್ನು ಯೂಸ್ ಮಾಡಿ ಫ್ಲೋರ್ ಬೋರ್ಡ್ ಏನು ನೋಡ್ತಾ ಇದ್ದೀರಾ ನೀವು ಅದ್ರ ಕೆಳಗಡೆ ಕೊಟ್ಟಿದ್ದಾರೆ. ಎಸ್, ನಿಮ್ಗೆ ಅವಾಗ ಒಂದು ಯೋಚನೆ ಬರುತ್ತೆ, ನಾವೆಲ್ಲರೂ ಒಂದು ರಫ್ ಟೆರೇನಲ್ಲಿ ಹೋದಾಗ ಇಲ್ಲಾಂದರೆ ಹಂಪ್ ಮೇಲೆ ಹೋದಾಗ ಅದು ಉಜ್ಜಿ ಹಾಳಾಗಲ್ವ ಅಂತ. ಅದಕ್ಕೋಸ್ಕರ ಟಿ ವಿ ಎಸ್ ಅವರು ಇದಕ್ಕೆ ಒಂದು ಮೆಟಲ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಸೊ ಎಸ್, ಟಿ ವಿ ಎಸ್ ಹ್ಯಾಸ್ ಥಾಟ್ ಅಬೌಟ್ ಎವ್ರಿಥಿಂಗ್. ಸೊ ಈಗ ಈ ಸ್ಕೂಟರ್ನ ಡಿಸೈನ್ ಬಗ್ಗೆ ಹೇಳ್ತೀನಿ ಒಂದು ಫ್ಯೂ ಪಾಯಿಂಟ್ಸಲ್ಲಿ. ಮುಂದೆ ನೀವು ಆ್ಯಕ್ಚುಲಿ ಏನು ಓವರ್ಆಲ್ ಸಿಲೋವೆಟ್ ಏನು ನೋಡ್ತಾ ಇದ್ದೀರಾ, ಒಂದು 110cc ಜುಪಿಟರ್ ಏನಿತ್ತು ಅದೇ ಥರನೇ ನಿಮಗೆ ಕಾಣುತ್ತೆ. ಅಂದರೆ ಇದರ ಶೇಪ್ ಏನಿದೆ ಸೈಡಿಂದ ನೋಡಿದಾಗ, ಲೆಫ್ಟ್ ರೈಟಿಂದ ಮತ್ತು ಎಲ್ಲ ಆ್ಯಂಗಲ್ಸಿಂದ ನೋಡಿದಾಗ ನಿಮಗೆ ಜುಪಿಟರ್ ಅಂತಲೇ ಅನಿಸುತ್ತೆ, ಬಟ್ ಒಂದು ಪ್ರೀಮಿಯಂ ಜುಪಿಟರ್ ಅಂತ ಅನಿಸುತ್ತೆ. ಹೇಗೆ ಅಂತಂದರೆ, ನೀವು ಆ್ಯಕ್ಚುಲಿ ಈ ಸ್ಕೂಟರ್ನ ಮುಂದೆಯಿಂದ ನೋಡಿದಾಗ ಹೆಡ್ ಲ್ಯಾಂಪ್ ಮೇಲೆ ನಿಮಗೆ ಕ್ರೋಮ್ ಇನ್ಸರ್ಟ್ ಸಿಗುತ್ತೆ, ಮತ್ತು ಏಪ್ರನ್ ಸೈಡ್ ಏಪ್ರನ್ನಲ್ಲಿ ಕೂಡ ನಿಮಗೆ ಕ್ರೋಮ್ ಇನ್ಸರ್ಟ್ಸ್ ನೋಡೋಕೆ ಸಿಗುತ್ತೆ, ಮತ್ತು ಮಿರರಲ್ಲಿ ಕೂಡ ಒಂದು ಡ್ಯುಯಲ್ ಟೋನ್ ಫಿನಿಷ್ ಕೊಟ್ಟು ಕ್ರೋಮ್ ಇನ್ಸರ್ಟ್ಸ್ ನೋಡೋಕೆ ಸಿಗುತ್ತೆ, ಮತ್ತು ಬ್ಯಾಟ್ ಜೆಲ್ ಆಗಿರ್ಬೋದು, ಮತ್ತು ಸೈಡ್ ಕವರ್ ಏನಿದೆ ಅಲ್ಲಿ ಕೂಡ ಒಂದು ಕ್ರೋಮ್ ಏನಿದೆ ಅದನ್ನು ಒಂದು ಆಕ್ಸೆಂಟ್ನ ಕೊಟ್ಟಿದ್ದಾರೆ. ಎಸ್, ಒಂದು ರಿಚ್ ಲುಕ್ ಅಂತ ಬಂದಾಗ ಸ್ಕೂಟರ್ಗೆ ಕ್ರೋಮ್ನ ಬಳಕೆ ಜಾಸ್ತಿ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್, ಬಟ್ ಈ ಒಂದು ಪರ್ಟಿಕ್ಯುಲರ್ ಸ್ಕೂಟರ್ಗೆ ಒಂದು ಬ್ಲ್ಯಾಕ್ಡ್ ಔಟ್ ಎಲಿಮೆಂಟ್ಸ್ ಜಾಸ್ತಿ ಮಾಡಿ, ವೈಸರ್ ಹೇಗಿದೆ ಬ್ಲ್ಯಾಕ್ಡ್ ಔಟ್ ಆಗಿ ಅದೇ ಥರನೇ ಒಂದು ಬ್ಲ್ಯಾಕ್ಡ್ ಔಟ್ ಎಲಿಮೆಂಟ್ಸ್ ಜಾಸ್ತಿ ಮಾಡಿದರೆ ಒಂದು ಪ್ರೀಮಿಯಂ ಲುಕ್ಗೆ ಇನ್ನೂ ಜಾಸ್ತಿ ಆ್ಯಡ್ ಆಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೀವು ಏನು ಬೇರೆ ಏನು ಡಿಸೈನ್ ಫೀಚರ್ಸ್ ನೋಡ್ತಾ ಇದ್ದೀರಾ, ಒಂದು ಲಾರ್ಜ್ ಗ್ರ್ಯಾಬ್ ರೈಲ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಒಂದು ಫ್ಲೋಯಿ ಕರ್ವಿ ಬಾಡಿ ಆಗಿರ್ಬೋದು, ಇದೆಲ್ಲನೂ ಒಂದು ಪ್ರೀಮಿಯಂ ಲುಕ್ ಏನಿದೆ ಈ ಸ್ಕೂಟರ್ಗೆ ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಇದಿಷ್ಟು ಈ ಸ್ಕೂಟರ್ನ ಫೀಚರ್ಸ್ ಮತ್ತು ಸ್ಟೈಲಿಂಗ್. ನಿಮಗೆ ಈ ಎರಡು ಫೀಚರ್ಸ್ ಮತ್ತು ಸ್ಟೈಲಿಂಗ್ ಎಲ್ಲ ನೋಡಾದ್ಮೇಲೆ ಏನನ್ಸು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಈ ಜುಪಿಟರ್ 125 ನ ನಾವು ಓಡಿಸಾದ್ಮೇಲೆ ನಮಗೆ ಈ ಸ್ಕೂಟರ್ ಬಗ್ಗೆ ಏನು ಅನಿಸ್ತು ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ, ನಾವು TVS ಹತ್ರ ಇವಾಗ ಈ ಸ್ಕೂಟರ್ ಲಾಂಚ್ ಟೈಮಲ್ಲಿ ಮಾತಾಡ್ತಿದ್ದಾಗ ಅವ್ರನ್ನ ಕೇಳಿದ್ವಿ, ಇದಕ್ಕೆ ಒಂದು ಕನೆಕ್ಟೆಡ್ ಟೆಕ್ನಾಲಜಿ ಏನಿದೆ ಅದು ಕೊಡಲ್ವಾ TVS ಅವರು ಅಂತಂದಾಗ, ಆವಾಗ ಅವ್ರನ್ನ ಕೇಳಿದಾಗ ಹೇಳಿದ್ದು ಅವರು ಏನು ಅಂತಂದರೆ, ಆ ಕನೆಕ್ಟೆಡ್ ಟೆಕ್ನಾಲಜಿ ಏನಿದೆ ಈಗ ತುಂಬ ಸ್ಕೂಟರ್ಗಳಲ್ಲಿ ಬಳಕೆ ಆಗ್ತಾ ಇದೆ, ಸೊ ನಾವು ಕೂಡ ಈ ಒಂದು ಜುಪಿಟರ್ 125ಅಲ್ಲಿ ಸ್ವಲ್ಪ ದಿನ ಆದಮೇಲೆ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಅಕಸ್ಮಾತ್ ಆ ಕನೆಕ್ಟೆಡ್ ಟೆಕ್ನಾಲಜಿ ಬೇಕು ಅಂತಿದ್ರೆ ಈ ಸ್ಕೂಟರಲ್ಲಿ ಖಂಡಿತ ಸಿಗುತ್ತೆ, ಬಟ್ ಸ್ವಲ್ಪ ದಿನ ಆದಮೇಲೆ. ಇವಾಗ ಈ ಸ್ಕೂಟರ್ನ ನಾವು ಓಡಿಸಾದ್ಮೇಲೆ ಹೇಗಿತ್ತು ಅಂತ ನಾನೊಂದು ಫ್ಯೂ ಪಾಯಿಂಟ್ಸಲ್ಲಿ ಹೇಳ್ತೀನಿ. ಡೆಫಿನೆಟ್ಲಿ ಇದು ಒಂದು 125cc ಕಂಪ್ಯೂಟರ್ ಸ್ಕೂಟರ್, ಬಟ್ ಆ ಒಂದು ಕಂಪ್ಯೂಟರ್ ಸೆಗ್ಮೆಂಟ್ಗೆ ಯಾವ ಥರ ಟೇಲರ್ ಮಾಡಬೇಕು TVS ಅವರು, ಅಂದರೆ ಯಾವ ಥರ ಒಂದು ಫೀಚರ್ಸ್ ಕೊಡಬೇಕು ಮತ್ತು ಸ್ಪೆಸಿಫಿಕೇಷನ್ಸ್ ಕೊಡಬೇಕು ಅದನ್ನು ಈ ಸ್ಕೂಟರ್ಗೆ ಕೊಟ್ಟಿದ್ದಾರೆ. ಮತ್ತು ಓಡಿಸೋದಕ್ಕೆ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ, ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಕಡೆ ಕಾಸ್ಟ್ ಕಟ್ಟಿಂಗ್ಸ್ ಕಾಣಿಸ್ತು. TVS ಅವರು ಅದನ್ನು ಚೆನ್ನಾಗಿ ಮಾಡಿದೆ, ಮುಂದಿನ ಬರೋ ಮಾಡೆಲ್ಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಈ ನಮ್ಮ ಜುಪಿಟರ್ 125 ರಿವ್ಯೂ ನೋಡಾದ್ಮೇಲೆ ನಿಮಗೆ ಈ ಸ್ಕೂಟರ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಸ್ಟೇ ಸೇಫ್, ರೈಡ್ ಸೇಫ್.